ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿರುವ ಹಿಂದೂ ಮುಸ್ಲಿಂ ಸಮುದಾಯದ ಭಾವೈಕ್ಯತೆಯ ಮಠಗಳಲ್ಲಿ ಒಂದಾದ ಶ್ರೀ ಫಕೀರೇಶ್ವರ ಮಠದ 14ನೇ ಉತ್ತರಾಧಿಕಾರಿಯಾದ ಶ್ರೀ ಫಕೀರ ದಿಂಗಾಲೇಶ್ವರ ಸ್ವಾಮಿಗಳಿಗೆ ಹಲವು ದುಷ್ಕರ್ಮಿಗಳಿಂದ ಜೀವ ಬೆದರಿಕೆ ಕರೆಗಳು ಬರ್ತಿವೆ. ಅದಕ್ಕಾಗಿ ಅವರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಅಂತ ಬಿಜೆಪಿಯ ಮುಖಂಡ ಫಕೀರೇಶ ರಟ್ಟಿಹಳ್ಳಿಯವರು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸಿದರು. ವೀರಣ್ಣ ಹಡಪದ ಎನ್ಕೆಎಸ್ ಟಿವಿ 4 ಲಕ್ಷ್ಮೇಶ್ವರ. ಭಾವೈಕ್ಯತ ಮಠಗಳಲ್ಲಿ ಒಂದಾದ ಜಗದ್ಗುರು ಫಕೀರೇಶ್ವರ ಮಹಾಸಂಸ್ಥಾನ ಮಠದ 14ನೇ ಉತ್ತರಾಧಿಕಾರಿಗಳಾಗಿ ನೇಮಕವಾಗಿರುವಂತ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳ ಮೇಲೆ ದುಷ್ಕರ್ಮಿಗಳಿಂದ ಅವರಿಗೆ ಪ್ರಾಣಹಾನಿಯನ್ನು ಮಾಡಬೇಕು ಅಂತ ಹೇಳಿ ಈ ಕೆಲವು ದಿನಗಳಿಂದ ಅವರ ಮೇಲೆ ಈ ಪ್ರಯತ್ನ ನಡೆಸಿದೆ. ಹೀಗಾಗಿ ನಾವು ಈಗಾಗಲೇ ಆಡಳಿತ ಮಂಡಳಿ ವತಿಯಿಂದ ಪೊಲೀಸ್ ಕಂಪ್ಲೀಟ್ ಪತ್ರೂ ಸಹಿತ ಸೂಕ್ತ ಬಂದೋಬಸ್ತನ್ನು ಇವತ್ತು ಒದಗಿಸ್ತಾ ಇಲ್ಲ. ಹೀಗಾಗಿ ಇವತ್ತು ಫಕೀರೇಶ್ವರ ಮಠ ರಾಜ್ಯದಲ್ಲೇ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಿರುವಂಥದ್ದು. ವಿಶೇಷವಾಗಿ ಶ್ರೀ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಈ ಮಠಕ್ಕೆ ಬಂದಿದ್ದರಿಂದ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಕೊಲೆಗೈಬೇಕು ಅಂತ ಹೇಳಿ ಈ ಕೆಲವು ವಾರಗಳಿಂದ ಈ ಪ್ರಯತ್ನ ನಡೆಯತಾ ಇದೆ. ಹೀಗಾಗಿ ನಾವು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ನಾವು ಮಾತಾಡಿದ್ರು ಸಹಿತ ಅಷ್ಟೊಂದು ನಮಗೆ ಭಯದ ವಾತಾವರಣ ಇವತ್ತು ಶಿರಹಟ್ಟಿಯಲ್ಲಿ ನಡೆಯತಾ ಇದೆ. ಅಲ್ಲಿ ನಾವು ಈಗಾಗಲೇ ಈ ಹಿಂದೆ ನಾವು ಸಂಕ್ಷಿಪ್ತವಾಗಿ ಅಲ್ಲೆಲ್ಲ ಹಿರಿಯರನ್ನ ಅವ್ರನ್ನ ಇವ್ರನ್ನ ಕರೆದು ನಾವು ಮಾತಾಡಿದ ಸಹಿತ ಇದು ಕೆಲಸ ಆಗ್ತಾ ಇಲ್ಲ. ಹೀಗಾಗಿ ಸರ್ಕಾರ ಇದನ್ನು ಗಮನಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಬೇಗನೆ ಇದನ್ನು ಗಮನಿಸಿ ಅಲ್ಲಿ ನಮ್ಮ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳಿಗೆ ಸೂಕ್ತ ಬಂದೋಬಸ್ತೆಯನ್ನು ಮತ್ತು ನಮ್ಮ ಮಠದ ಆವರಣದಲ್ಲಿ ಕಿಡಿಗೇಡಿಗಳಿಂದ ಇದು ಪದೇ ಪದೇ ಇಂಥ ಕೆಲಸಗಳು ಕೃತ್ಯಗಳು ಆಗ್ತಾ ಇರ್ತವೆ. ಇದನ್ನು ಇದು ಸೂಕ್ತವಾದ ಬಂದೋಬಸ್ತನ್ನು ಕೊಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಖಂಡಿಸ್ತೇನೆ. ರಾಜ್ಯದಲ್ಲಿ ಭಾವೈಕ್ಯತೆಗೆ ಮತ್ತು ಸಾಮರಸ್ಯಕ್ಕೆ ಹೆಸರುವಾಸಿಯಾದ ಜಗದ್ಗುರು ಫಕೀರೇಶ್ವರ ಸಂಸ್ಥಾನ ಪೀಠದ 14ನೇ ಉತ್ತರಾಧಿಕಾರಿಗಳಾಗಿ ನೇಮಕವಾಗಿ ಆಗಿರುವಂಥ ಶ್ರೀ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳ ಮೇಲೆ ಕೆಲವು ವಾರಗಳಿಂದ ದುಷ್ಕರ್ಮಿಗಳಿಂದ ಅವರಿಗೆ ಕೊಲೆಯ ಬೆದರಿಕೆ, ಅವರಿಗೆ ಅವರ ವಾಸಿಸುವಂಥ ಛಾವಣಿ ಮೇಲೆ ಓಡಾಡಿ ಕದ ಬಡಿಯುವುದು ಈ ಎಲ್ಲ ಕೃತ್ಯಗಳು ಕೆಲವು ವಾರಗಳಿಂದ ನಡೀತಾ ಇದೆ. ನಾವು ಈಗಾಗಲೇ ಸಂಬಂಧಪಟ್ಟ ಆಡಳಿತ ಮಂಡಳಿಯಿಂದ ಪೊಲೀಸ್ ಕಂಪ್ಲೇಂಟನ್ನು ನಾವು ನೀಡಲಾಗಿದೆ. ಆದರೆ ಸೂಕ್ತವಾದ ಬಂದೋಬಸ್ತ್ ಇಲ್ಲದೆ ಇರುವುದರಿಂದ ಶಿರಹಟ್ಟಿಯಲ್ಲಿ ಭಯದ ವಾತಾವರಣ, ಮಠದಲ್ಲಿ ಭಯದ ವಾತಾವರಣ ಆಗಿದೆ. ಹೀಗಾಗಿ ನಾವು ಸರ್ಕಾರಕ್ಕೆ ನಾವು ಗಮನ ಸೆಳೆಯೋದಕ್ಕೆ ಸಾಕಷ್ಟು ಕೆಲಸವನ್ನು ಸಾಕಷ್ಟು ಬಾರಿ ಹೇಳಿದರೂ ಸಹಿತ ಇನ್ನೂವರೆಗೂ ಸಹಿತ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳ ಒಂದು ಬಂದೋಬಸ್ತೆಯನ್ನು ಮಾಡ್ತಾ ಇಲ್ಲ. ಬರುವಂಥ ದಿನಗಳಲ್ಲಿ ಸರ್ಕಾರ ಈ ಬಂದೋಬಸ್ತನ್ನು ಮಾಡಲಿಲ್ಲ ಅಂದರೆ ನಾವು ಶಿರಹಟ್ಟಿಯ ಎಲ್ಲ ಭಕ್ತಾದಿಗಳು ಸೇರಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದೊಳಗೆ ಸರ್ಕಾರಕ್ಕೆ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಶ್ರೀ ಫಕೀರ ದಿಂಗಾಲೇಶ್ವರ ಸ್ವಾಮಿಗಳು ನಮ್ಮ ಮಠಕ್ಕೆ ಉತ್ತರಾಧಿಕಾರಿಗಳಾದ ನಂತರ ಪಟ್ಟಭದ್ರ ಹಿತಾಸಕ್ತಿಗಳು ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನು ಕೊಲೆಗೈಯುವ ವಾತಾವರಣವನ್ನು ಮತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಸರ್ಕಾರಕ್ಕೆ ಈ ಒಂದು ಸಂದರ್ಭದೊಳಗೆ ಖಂಡನೆಯನ್ನು ಮಾಡ್ತೀನಿ. ಬರುವಂಥ ದಿನಮಾನಗಳೊಳಗೆ ಅವರಿಗೆ ಸೂಕ್ತವಾದ ಬಂದೋಬಸ್ತೆಯನ್ನು ನೀಡಲಿಲ್ಲ ಅಂದರೆ ಕೆಲವೇ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ನಾವೆಲ್ಲ ನಮ್ಮ ಶಿರಹಟ್ಟಿಯ ಎಲ್ಲ ಭಕ್ತಾದಿಗಳ ಮುಖಾಂತರ ನಾವು ಹೋರಾಟವನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೇವೆ.